ಯಾವ ಜೆ ಡಿ ಎಸ್ನ ಸಂಪೂರ್ಣ ನಾಶ ಮಾಡ್ತೀವಿ ಅಂತಕ್ಕಂಥ ಆ ದುರಹಂಕಾರದ ಮಾತುಗಳೇನಿತ್ತು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಬೆಂಗಳೂರು ಗ್ರಾಮಾಂತರ ಅವ್ರನ್ನ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ನಾಯಕತ್ವದಲ್ಲಿ ನಾನು ಅಧ್ಯಕ್ಷನಾಗಿ 136 ಸ್ಥಾನ ಕೊಟ್ಟರು, ಕುಮಾರಸ್ವಾಮಿ ಅಧ್ಯಕ್ಷರಾಗಿ 19 ಸ್ಥಾನಕ್ಕೆ ಕುಮಾರಸ್ವಾಮಿ ಇಳಿಸಿದ್ದಾರೆ ಅಂದರು. ನಾನು ಅವತ್ತು ಕುಮಾರಸ್ವಾಮಿ ಜನತಾದಳದ ಅಧ್ಯಕ್ಷ ಅಲ್ಲ, ಇಬ್ರಾಹಿಂ ಅವ್ರನ್ನ ನಾವು ಅಧ್ಯಕ್ಷ ಮಾಡಿದ್ದು. ನಾನು ಅಧ್ಯಕ್ಷ ಸ್ಥಾನದಿಂದ ಕುಮಾರಸ್ವಾಮಿ ಅವರೇನು ಅಧ್ಯಕ್ಷರಿದ್ದರು, ನಮ್ಮ ಸಕಲೇಶ್ಪುರದ ಕುಮಾರಸ್ವಾಮಿ ಇಬ್ರಾಹಿಂ ಅವರಿಗೆ ಅಧ್ಯಕ್ಷ ಸ್ಥಾನ ಬಿಟ್ಕೊಟ್ಟಿದ್ದೆ. ಅವತ್ತು ಇಬ್ರಾಹಿಂ ಅವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಚುನಾವಣೆಗೆ ಹೋಗಿದ್ದು. ನಾವು ಆ ದುರಹಂಕಾರದ ಮಾತುಗಳನ್ನು ಹೇಳಿದರು. ನಾನು 136 ಸ್ಥಾನ ಗೆದ್ದಿದ್ದೇನೆ, ಜೆ ಡಿ ಎಸ್ನ ಕುಮಾರಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಜನತೆ ಈ ಭಾಗದಲ್ಲಿ ತಿರಸ್ಕಾರ ಮಾಡಿದ್ದಾರೆ ಅಂತಕ್ಕಂಥ ಅವರ ಉದ್ದಟತನದ ಮಾತುಗಳಿಗೆ ನನಗಿಂತ ಹೆಚ್ಚಾಗಿ ಈ ಭಾಗದ ಜನತೆ ಇವತ್ತು ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಚಪ್ಪಾಳೆ ಬೇಡ, ಚಪ್ಪಾಳೆ ಬೇಡ. ಅದರಿಂದ ಚುನಾವಣೆಗಳ ಸೋಲು ಗೆಲುವೇನಿದೆ, ಈ ಸೋಲು ಗೆಲುವಿನಲ್ಲಿ ಯಾವುದೇ ಕಾರಣಕ್ಕೂ ನಮ್ಮಗಳ ನಡವಳಿಕೆಯಲ್ಲಿ ಉದ್ದಟತನದ ಮಾತುಗಳಾಗಲಿ ದುರಹಂಕಾರದ ನಡವಳಿಕೆಯನ್ನು ಯಾವುದೇ ಕಾರಣಕ್ಕೂ ನಾವು ಮುಂದಿನ ದಿನಗಳಲ್ಲಿ ಆ ರೀತಿಯ ಒಂದು ವಾತಾವರಣವನ್ನು ತರಲಿಕ್ಕೆ ಸಿದ್ಧ ಇಲ್ಲ. ನಾನು ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಮತ್ತು ಮಂಡ್ಯ ಜಿಲ್ಲೆಯ ಮತ್ತು ಕೋಲಾರ ಜಿಲ್ಲೆ ವಿಶೇಷವಾಗಿ ಸುಮಾರು ಅವರು 70,000 ಹೆಚ್ಚಿನ ಮತದಲ್ಲಿ ಗೆದ್ದಿದ್ದಾರೆ. ಈಗಾಗಲೇ 64,000 ಅಂದರೆ 70,000 ಪ್ರಾರಂಭಿಕ ಹಂತದಲ್ಲಿ ಲೀಡು, ಆ 70,000 ಲೀಡ್ ಇದ್ದಿದ್ದು 2,000 ಬಂದ್ಬಿಡ್ತು ಕೋಲಾರದಲ್ಲಿ. ಅದಕ್ಕೆ ಬಹುಶಃ ನಾನು ಇನ್ನು ಹೇಳಬೇಕಾಗಿಲ್ಲ ಯಾವ ಕಾರಣಕ್ಕೆ ಅದಾಯಿತು ಅಂತ. ಮತ್ತೆ ಗ್ರಾಮೀಣ ಪ್ರದೇಶದ ಎಣಿಕೆ ಪ್ರಾರಂಭ ಆದಮೇಲೆ ಅದು 64,000 ಈಗೇನು ಹೋಗಿದೆ, 70,000 ಅಂತಿಮವಾದಂಥ ಮತದಲ್ಲಿ ಬಹುಮತದಲ್ಲಿ ಗೆಲ್ತಾರೆ ಅಂತಕ್ಕಂಥದ್ದು ನನಗೆ ಮಾಹಿತಿ ಬಂದಿರತಕ್ಕಂಥದ್ದು. ಈ ಭಾಗದಲ್ಲಿ ನಾನು ತುಮಕೂರಿನ ಜನತೆಗೆ ವಿಶೇಷವಾಗಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆಗೆ ಈ ಭಾಗದಲ್ಲಿ ವಿಶೇಷವಾಗಿ, ಮೈಸೂರಿನ ಮತದಾರ ಬಂಧುಗಳೇನಿದ್ದಾರೆ ಅವ್ರಿಗೂ ಸಹ ಮತ್ತು ಹಾಸನದ ಮತದಾರರು ನನ್ನ ಕಾರ್ಯಕರ್ತರಿಗೆ ಮತ್ತು ಚಿತ್ರದುರ್ಗ, ಭಾಳ ಜನ ಕಾಂಗ್ರೆಸ್ ಗೆದ್ದಾಯಿತು ಅಂದರು. ಚಿತ್ರದುರ್ಗದಲ್ಲೂ ಬಹುಶಃ ನನ್ನ ಕಾರ್ಯಕರ್ತರ ದುಡಿಮೆ ಇವತ್ತು ಅಲ್ಲೂ ಸಹ ಮೈತ್ರಿ ಅಭ್ಯರ್ಥಿ ಗೆಲ್ಲಕ್ಕೆ ಅನುಕೂಲ ಆಗಿದೆ. ಜನತಾದಳದ ಅಭ್ಯರ್ಥಿ ಕಾರ್ಯಕರ್ತ ಬಂಧುಗಳು ಇಡೀ ರಾಜ್ಯದಲ್ಲಿ ಈ ಬಾರಿ ಬಿ ಜೆ ಪಿಯ ಹಲವಾರು ನಾಯಕರುಗಳು ನನಗೆ ಕೂತಾಗಿ ಚರ್ಚೆ ಮಾಡಿದ್ದಾರೆ. ಜೆ ಡಿ ಎಸ್ನ ಕಾರ್ಯಕರ್ತರುಗಳು ಈ ಬಾರಿ ಬಿ ಜೆ ಪಿ ಅಭ್ಯರ್ಥಿಗಳ ಗೆಲುವಿಗೆ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಬಿ ಜೆ ಪಿಯ ಹಲವಾರು ಹಿರಿಯ ನಾಯಕರೇನು ಹೇಳಿದ್ದಾರೆ. ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ, ಇಡೀ ರಾಜ್ಯದ ನನ್ನ ಪಕ್ಷದ ಕಾರ್ಯಕರ್ತರು ಎಲ್ಲರನ್ನೂ ಇವತ್ತು ಅಭಿನಂದಿಸ್ತೀನಿ. ನನ್ನ ಕಾರ್ಯಕರ್ತರ ದುಡಿಮೆ ಏನಿದೆ, ಚಪ್ಪಾಳೆ ಬೇಡೋಣ, ನನ್ನ ಕಾರ್ಯಕರ್ತರ ಈ ದುಡಿಮೆ ಏನಿದೆ ಈ ದುಡಿಮೆಗೆ ತಕ್ಕ ಒಂದು ಪ್ರತಿಫಲ ಮುಂದಿನ ದಿನಗಳಲ್ಲಿ ಈ ಪಕ್ಷಕ್ಕೆ ದೊರೆಯತಕ್ಕಂಥದ್ದು ಭಾಳ ದೂರ ಇಲ್ಲ. ನನ್ನ ಕಾರ್ಯಕರ್ತರು ಸುಮಾರು 20 ದುಡಿಮೆಯನ್ನು ಮಾಡಿದ್ದಾರೆ, ಜೆ ಡಿ ಎಸ್ ಮುಗದೇ ಹೋಯಿತು ಅಂತಕ್ಕಂಥ ವಾತಾವರಣವನ್ನು ಕೆಲವರು ಸೃಷ್ಟಿ ಮಾಡಿದ್ರು. ಈ ಪಕ್ಷದ ಕಾರ್ಯಕರ್ತರುಗಳು ಈ ಪಕ್ಷವನ್ನು ಏನು ಇನ್ನೂ ಉಳಿಸಿದ್ದಾರೆ. ಭಾಳ ಜನ ಹೇಳಿದ್ರು ಮಂಡ್ಯ ಜಿಲ್ಲೆಯಲ್ಲಿ ಮುಗದೇ ಹೋಯಿತು ಜೆ ಡಿ ಎಸ್ ಅಂತ ಹೇಳಿ. ಚುನಾವಣೆ ನಾನು ನಡೆಸಲಿಲ್ಲ ಅಲ್ಲಿ ಮಂಡ್ಯದಲ್ಲಿ, ಮಂಡ್ಯ ಚುನಾವಣೆಯನ್ನು ಮಂಡ್ಯ ಜಿಲ್ಲೆಯ ಜನತೆ ನನ್ನ ಕಾರ್ಯಕರ್ತರು ಪಕ್ಷ ಭೇದ ಮರೆತು ನಡೆಸಿದ್ದಾರೆ. ಇನ್ನು ಬೆಂಗಳೂರು ಗ್ರಾಮಾಂತರಕ್ಕೆ ಬಂದರೆ ಅದು ಕನಕಪುರ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಚನ್ನಪಟ್ಟಣ, ಮಾಗಡಿ, ಕುಣಿಗಲ್ಲು, ರಾಮನಗರ ಈ ಒಂದು ಭಾಗ ಇರ್ಬೋದು, ಮತ್ತು ಬೆಂಗಳೂರು ನಗರದ 3 ಭಾಗದಲ್ಲಿ ಕನಕಪುರ ಮೊದಲೇ ಹೇಳಿದ್ದಲ್ಲ, ಎಲ್ಲ ಕ್ಷೇತ್ರದಲ್ಲೂ ಅತ್ಯುತ್ತಮವಾದಂಥ ರೀತಿಯಲ್ಲಿ ಕಾರ್ಯಕರ್ತರು ಈ ಬಾರಿ ಎರಡೂ ಪಕ್ಷದ ಕಾರ್ಯಕರ್ತರು
ಸುಮಾರು ಬಹುಶಃ ಬೆಂಗಳೂರು ಗ್ರಾಮಾಂತರದಲ್ಲೂ ಭಾಳ ಜನ ಲೆಕ್ಕ ಹಾಕಿದ್ರು ಟೈಟ್ ಫೈಟ್ ಅಂತ ಹೇಳಿ, 50-50 ಅಂತ ಹೇಳಿ. ಬಹುಶಃ ಬೆಂಗಳೂರು ಗ್ರಾಮಾಂತರದಲ್ಲೂ 200,000 ಮತದಲ್ಲಿ ಈ ಕಾರ್ಯಕರ್ತರುಗಳ ದುಡಿಮೆ, ಶ್ರಮ ಮತ್ತು ಈ ಒಂದು ಕ್ಷೇತ್ರದ ಜನತೆಯ ಆಶೀರ್ವಾದ, ಒಂದು ದಾಖಲೆಯ ಒಂದು ವಿಜಯವನ್ನು ಇವತ್ತು ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.